ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಧುಗಿರಿ ಏಕಶಿಲಾ ನಗರಿ ಜಿಲ್ಲಾ ಕೇಂದ್ರದ ಕೂಗು ಮುನ್ನೆಲೆಗೆ ಬಂದಿದ್ದು ನಾಳೆ ಮಂಡನೆಯಾಗಲಿರುವ ರಾಜ್ಯ ಬಜೆಟ್ನತ್ತ ಪ್ರತಿಯೊಬ್ಬರೂ ಕಾದು ನೋಡುವಂತಾಗಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಧುಗಿರಿ ಜಿಲ್ಲೆಯಾಗಬೇಕೆಂಬುದು ತಾರ್ಕಿಕವಾಗಿ ಸರಿ. ಏಕೆಂದರೆ ಪಾವಗಡ ತಾಲೂಕು ತುಮಕೂರು ಜಿಲ್ಲಾ ಕೇಂದ್ರದಿಂದ ಬರೋಬ್ಬರಿ 100 ಕಿಲೋಮೀಟರ್ ದೂರ ಇದೆ. ಇನ್ನು ತಿರುಮಣಿಯಂತೂ ಪಾವಗಡದಿಂದ 30 ಕಿಲೋಮೀಟರ್ ದೂರ. ಇದು ಬರೀ ಭೌಗೋಳಿಕ ದೂರ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ದೊಡ್ಡ ಅಂತರ ಬೆಳೆದು ಹೋಗಿದೆ. ತುಮಕೂರಿನಲ್ಲಿ 2 ಶೈಕ್ಷಣಿಕ ಜಿಲ್ಲೆ, 1 ತುಮಕೂರು, ಮತ್ತೊಂದು ಮಧುಗಿರಿ. ಹೀಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ವ್ಯಾಪ್ತಿಗೆ ಕೊರಟಗೆರೆ, ಶಿರಾ, ಪಾವಗಡ, ಮಧುಗಿರಿ ಸೇರುತ್ತದೆ. ಇವೇ 4 ತಾಲೂಕು ಸೇರಿ ಆಡಳಿತಾತ್ಮಕ ಜಿಲ್ಲೆ ಮಾಡಿ ಎಂಬುದು ಸದ್ಯಕ್ಕೆ ಒತ್ತಾಯ. ಸಮಸ್ತ ನಾಗರಿಕರ ಮತ್ತು ತಾಲೂಕಿನ ಎಲ್ಲರೊಂದು ಅಪೇಕ್ಷೆ, ಬಹು ವರ್ಷಗಳ ಅಪೇಕ್ಷೆ ಆಗಿತ್ತು. ನಮ್ಮ ಮಧುಗಿರಿಗಾಗಲೇ ಶೈಕ್ಷಣಿಕ ಜಿಲ್ಲೆ ಆಗಿದೆ, ಇದನ್ನು ಅಧಿಕೃತವಾಗಿ ಕಂದಾಯ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡಬೇಕು. ಇದನ್ನು ಕೊರಟಗೆರೆ, ಮಧುಗಿರಿ, ಪಾವಗಡ ಮತ್ತು ಶಿರಾ ಈ ಒಂದು ಭಾಗವನ್ನು ಸೇರಿಕೊಂಡು ಇದನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಬಹು ದಿನಗಳ ಒತ್ತಾಸೆ ಆಗಿತ್ತು. ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಕೂಡ ನಾವು 2-3 ಬಾರಿ ಭೇಟಿ ಮಾಡಿ ಇದನ್ನು ಸಮಗ್ರವಾಗಿ, ಇದನ್ನು ಅಧಿಕೃತವಾಗಿ ಮಧುಗಿರಿನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಾವು ಅನೇಕ ಬಾರಿ ಒತ್ತಾಯವನ್ನು ಕೂಡ ಮಾಡಿದ್ವಿ. ಮತ್ತು ನಾಳೆ ರಾಜ್ಯದ ಒಂದು ಬಜೆಟ್ ಮಂಡನೆ ಇದೆ. ಆ ಬಜೆಟ್ನಲ್ಲಿ ಕೂಡ ಮಧುಗಿರಿಗೆ ಎಲ್ಲ ರೀತಿಯಂಥ ನ್ಯಾಯ ಒದಗಿಸಿ ಈ ಜಿಲ್ಲೆಯನ್ನು ಮಧುಗಿರಿನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ತಮ್ಮ ವಾಹಿನಿಯ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ. ಮಧುಗಿರಿ ಕೋಟೆಯನ್ನ ಇಮ್ಮಡಿ ಚಿಕ್ಕಪ್ಪಗೌಡ ಕ್ರಿಸ್ತಶಕ 1801ರಲ್ಲಿ ಕಟ್ಟಿಸಿದರು. ವಿಜಯನಗರದ ಆಡಳಿತಾವಧಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ಶ್ರೀ ವೆಂಕಟರಮಣ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಹೃದಯ ಭಾಗದಲ್ಲಿ 2 ಕಣ್ಣುಗಳಂತೆ ಗೋಚರಿಸುತ್ತದೆ. ಗೋಪಾಲಕೃಷ್ಣ ದೇವಾಲಯವು ಬೆಟ್ಟದ ತುತ್ತ ತುದಿಯಲ್ಲಿದೆ. ನಟ ದಿವಂಗತ ಶಂಕರನಾಗರವರು ಮಧುಗಿರಿ ಮತ್ತು ನಂದಿಬೆಟ್ಟಕ್ಕೆ ರೋಪ್ವೇ ಮಾಡಲು ಅಂದೇ ಕನಸು ಕಂಡಿದ್ದರು. ಬೆಟ್ಟದ ಸುತ್ತಲೂ ಬೃಹದಾಕಾರವಾದ ಕೋಟೆ ಕೊತ್ತಲೆಗಳ ಕಂದಕ, ಕಿಲ್ಲೆ, ಸುರಂಗ, ಬುರುಜಪಕೇರಿಗಳು, ಜಂಡಾಂಬ ತೇರಿಗಳು, ಚಂದ್ರದೋಣಿ, ನವಿಲುದೋಣಿ, ಪಂಚಮಹಾದೋಣಿಗಳು, ಗರಡಿಮನೆ, ಶಿವಲಿಂಗಾಕಾರವಾಗಿ ಕಾಣುವ ಬೆಟ್ಟದ ಇಳಿಜಾರು ನೋಡಲು ತುಂಬ ರುದ್ರ ರಮಣೀಯವಾಗಿದೆ. ಈ ನಗರಕ್ಕೆ ಮಧುಗಿರಿ ಎಂಬ ಹೆಸರು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ಹೆಸರಿಸಿದ ನಾಡು ಮಧುಗಿರಿ. ಬಜೆಟ್ ನಾಳೆ ಪ್ರಾರಂಭ ಆಗಲಿದೆ. ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ಏನು ನಮ್ಮ ಮಧುಗಿರಿ ತಾಲೂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಈಗಾಗಲೇ ಬಹು ವರ್ಷಗಳಿಂದ ಬಹು ಜನಗಳ ಬೇಡಿಕೆಯಾಗಿರ್ತಕ್ಕಂಥ ನಮ್ಮ ಮಧುಗಿರಿ ಉಪವಿಭಾಗನ ಏನು ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿಸೋದಕ್ಕೆ ಅದಕ್ಕೇನೋ ಪೂರಕವಾದಂಥ ಬಜೆಟಲ್ಲಿ ಹಣ ಮೀಸಲಿಡ ಅಂಥದ್ದು ತಾವು ದಯಮಾಡಿ ಇದ್ರ ಜೊತೆಲೇ ಏನು ಮಧುಗಿರಿನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದು, ಅದ್ರ ಜೊತೆಲೇ ಎತ್ತಿನ ಒಳಗೆ ಹೆಚ್ಚಿನ ಅನುದಾನವನ್ನು ಕೊಡೋದು, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾನ್ಯ ಕೆ ಎನ್ ರಾಜಣ್ಣವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇನ ಆಗಿತ್ತು. ಆ ರೋಪ್ ಇದನ್ನು ಸಹ ಇದು ನೆನೆಗುದಿಗೆ ಬಿದ್ದಿದ್ದರಿಂದ ಅದನ್ನು ಸಹ ಈ ಬಜೆಟಲ್ಲಿ ತಾವು ಮಧುಗಿರಿ ತಾಲೂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಆ ರೋಪ್ವೇ ಮಾಡೋದಕ್ಕೂ ಹಣ ಮೀಸಲಿಡಬೇಕು. ನಮ್ಮ ಮಧುಗಿರಿ ಜನತೆಗೆ ತಮ್ಮ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ತುಂಬು ಹೃದಯದಿಂದ ಮನವಿ ಮಾಡ್ತೇನೆ. ಮಧುಗಿರಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಎಂಬ ಕೂಗು ಮತ್ತೆ ಎದ್ದಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಉರುಳಿದ ಮೇಲೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಎಂ ವಿ ವೀರಭದ್ರಯ್ಯ ಅವರಿಗೆ ಈ ಬಗ್ಗೆ ಕಾಳಜಿ ಬಂದಿದೆ. ಒಟ್ಟಾರೆ ನಾಳೆ ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು ಪ್ರತಿಯೊಬ್ಬರ ಕಣ್ಣು ಬಜೆಟ್ ಮೇಲಿದ್ದು, ಕೊರಟಗೆರೆ ಮಾಜಿ ಶಾಸಕ ಸುಧಾಕರ್ ಲಾಲ್, ಮಾಜಿ ತುಮಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಕೊರಟಗೆರೆಯ ಕುಂಚಟಿಗ ಸಂಸ್ಥಾನದ ಹನುಮಂತನಾಥ ಸ್ವಾಮೀಜಿ, ಬಿಜೆಪಿ ಜಿಲ್ಲಾ ಬಿಕೆ ಮಂಜುನಾಥ್ ಇವರೆಲ್ಲರೂ ಸಹ ಮಧುಗಿರಿ ಜಿಲ್ಲೆ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಒತ್ತಾಯಿಸಿದ್ದಾರೆ. ಕೊರಟಗೆರೆ, ಶಿರಾ, ಮಧುಗಿರಿ ಹಾಗೂ ಪಾವಗಡ ಈ 4 ತಾಲೂಕು ಸೇರಿಸಿ 1 ಜಿಲ್ಲೆ ಮಾಡಬೇಕೆಂಬುದು ಸದ್ಯದ ಬೇಡಿಕೆಯಾಗಿದೆ. ರಾಜ್ಯದ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹು ವರ್ಷಗಳ ನಿರೀಕ್ಷೆ ಮತ್ತು ಏನು ನಮ್ಮ ಎಲ್ಲ ಜನಗಳ ಒಂದು ಅಪೇಕ್ಷೆ ಏನಿದೆ, ಮಧುಗಿರಿಯನ್ನು ಒಂದು ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕು ಅಂಥೇಳಿ ಏನು ಒತ್ತಾಸೆ ಇದೆ, ಅದಕ್ಕೆ ಪೂರಕವಾಗಿ ನಾಳೆ ಬಜೆಟ್ನಲ್ಲಿ ಈ ಅಂಶಗಳು ಪ್ರಸ್ತಾಪ ಆಗಲಿ ಅಂತೇಳಿ ನಾನಾದರೂ ಕೂಡ ಹಾರೈಸ್ತೇನೆ.
ಮಧುಗಿರಿ ಮಳೆ ಆಧಾರಿತ ಬರಪೀಡಿತ ಪ್ರದೇಶವಾಗಿದ್ದು ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಅಳವಡಿಸಿ ಪ್ರವಾಸೋದ್ಯಮ ಕೇಂದ್ರವಾದರೆ ಸ್ವಯಂ ಉದ್ಯೋಗ ತಾನಾಗಿಯೇ ಸೃಷ್ಟಿಯಾಗುವ ಪರಿಕಲ್ಪನೆಯಿಂದ 2013ರಲ್ಲಿ ಶಾಸಕರಾಗಿದ್ದ ಕೆಎನ್ ರಾಜಣ್ಣನವರು ಸ್ವತಃ ಚಾರಣ ಮಾಡಿದ ಮೊದಲ ಶಾಸಕರು ಎನಿಸಿಕೊಂಡಿದ್ದಾರೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ವೇಳೆ 120 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಕೇಬಲ್ ಕಾರ್ ಯೋಜನೆಗೆ ಘೋಷಣೆ ಮಾಡಿ ಕೆಎನ್ ರಾಜಣ್ಣ ನುಡಿದಂತೆ ನಡೆದರು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇವತ್ತು ತವೇನು ಅಖಂಡ ತುಮಕೂರು ಜಿಲ್ಲೆಯನ್ನ ಎರಡು ಭಾಗಗಳಾಗಿ ಮಾಡಿ ಮಧುಗಿರಿ ಜಿಲ್ಲೆಯನ್ನ ಕಂದಾಯ ಮಧುಗಿರಿ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಅಂತಲಿ ಸುಮಾರು ವರ್ಷಗಳಿಂದ ಒತ್ತಾಯ ಇದೆ ಈಗಾಗಲೇ ಶೈಕ್ಷಣಿಕ ಮಧುಗಿರಿ ಜಿಲ್ಲೆ ಅಂತ ಈಗಾಗಲೇ ಘೋಷಣೆ ಆಗಿದೆ ನಾವು ಮೊನ್ನೆ ನಮ್ಮ ಪಕ್ಷದ ಪದಾಧಿಕಾರಿ ರಾಜ್ಯಾಧ್ಯಕ್ಷರು ಅಖಂಡ ತುಮಕೂರು ಜಿಲ್ಲೆಯನ್ನು ವಿಭಾಗ ಮಾಡಿ ಮಧುಗಿರಿ ಜಿಲ್ಲೆ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾವು ಸಹ ಒತ್ತಾಯ ಈಗಾಗಲೇ ಒತ್ತಾಯ ಮಾಡಿದೀವಿ ನಮ್ಮ ಮಧುಗಿರಿ ಜಿಲ್ಲೆಯನ್ನ ಅದ ಜಿಲ್ಲೆ ಕಂದಾಯ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತು ಹಿಂದೆ ನಾನು ಅಧಿಕಾರ ವಹಿಸಿಕೊಂಡಾಗ ಇಲ್ಲಿ ಬಂದಾಗ ಮಧುಗಿರಿ ಬಂದಾಗ ಈಗಾಗಲೇ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ದೀವಿ ಅದನ್ನು ಬೇಡಿಕೆ ಈಡೇರಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಕೇಂದ್ರ ಸಚಿವರಾಗಿ ನಾರಾಯಣಸ್ವಾಮಿ ಸತ್ತಲ್ಲಿ ಪ್ರಸ್ತಾಪ ಮಾಡಿದರು ಯಾಕಂದ್ರೆ ಸಿರಾ ಕೊಡಗಿರೆ ಪಾವಗಡ ಮಧುಗಿರಿ ಯಾಕಂದ್ರೆ ಇದು ಹಿಂದುಳಿದ ಪ್ರದೇಶ ಇದೆ ಯಾವತ್ತು ಇಲ್ಲಿ ನೀರಾವರಿ ಸೌಲಭ್ಯಗಳು ಕಡಿಮೆ ಇದೆ ಇಲ್ಲಿ ಅದಕ್ಕೆ ಜಿಲ್ಲೆ ಮಾಡಿದರೆ ಅಟ್ಲೀಸ್ಟ್ ಹಿಂದುಳಿದರ್ತಕ್ಕ ಜನಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅದು ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಏಕಶಿಲಾ ಬೆಟ್ಟ ಏನು ಅದಕ್ಕೆ ಡೆವಲಪ್ಮೆಂಟ್ಸ್ಗೆ ಹಣ ಬೇಕಾದ್ರೆ ಬಿಡುಗಡೆ ಮಾಡಬೇಕಂತ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ ಅದನ್ನು ಇನ್ನು ಮಧುಗಿರಿ ಪ್ರವಾಸ ಕೇಂದ್ರವನ್ನಾಗಿಸಲು ಮಧುಗಿರಿ ನಾಗರಿಕ ಹಿತರಕ್ಷಣಾ ಹೋರಾಟ ಸಮಿತಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹಾಗೂ ಶಾಸಕ ವೀರಭದ್ರಯ್ಯನವರ ಶ್ರಮ ಮರೆಯುವಂತಿಲ್ಲ ಸುಮಾರು 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿಶ್ವ ವಿಖ್ಯಾತ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಕಾಮಗಾರಿಗೆ ಸಹಕಾರ ಈ ಬಜೆಟ್ನಲ್ಲಿ ಸರ್ಕಾರ ಹಸಿರು ನಿಶಾನೆ ತೋರಬೇಕಿದೆ ಮುಖ್ಯಮಂತ್ರಿಯಲ್ಲಿ ಗೃಹ ಸಚಿವರಲ್ಲಿ ಒಂದು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಮಧುಗಿರಿ ತಾಲೂಕು ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕಾಗಿ ಈ 4 ತಾರೀಕು ಬಜೆಟ್ ಮೊನ್ನೆ ಮಾಡ್ತಿದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಮಧುಗಿರಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲೇಬೇಕಾಗಿ ತಮ್ಮಲ್ಲಿ ನಾನು ಸಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಧುಗಿರಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಾಗಿ ನಾನು ಸಹ ಈ ನಮ್ಮ ಮಧುಗಿರಿ ಬಾಗೋಡ ಶಿರಾ ಕೊಡಗೆರೆ ಎಲ್ಲ ಜನತೆಗಳಲ್ಲಿ ನಾನು ಸಹ ಒತ್ತಾಯ ಮಾಡ್ತಾಯಿದ್ದೀನಿ ದಯವಿಟ್ಟು ಅರಸೀಕೆರೆ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 5 ಹೋಬಳಿಗಳಲ್ಲಿ ರಾಗಿ ಖರೀದಿ ಕೇಂದ್ರ ತೆರೆಯುವಂತೆ ವಿನೂತನ ರೀತಿಯಲ್ಲಿ ರಾಗಿಯನ್ನ ತಾಲೂಕು ಕಚೇರಿ ಆವರಣದಲ್ಲಿ ಸುರಿದು ಅದಕ್ಕೆ ಪೂಜೆ ಸಲ್ಲಿಸಿ ಧರಣಿ ನಡೆಸಿದರು ನಗರದ ಪ್ರವಾಸಿ ಮಂದಿರದಿಂದ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಾಷ್ಟ್ರೀಯ ಹೆದ್ದಾರಿ 206ರ ಮೂಲಕ ತಾಲೂಕು ಕಚೇರಿವರೆಗೂ ಪಾದಯಾತ್ರೆಯೊಂದಿಗೆ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿದರು ರಾಜ್ಯ ಸರ್ಕಾರ ಇಬ್ಬಗೆಯ ನೀತಿ ಅನುಸರಿಸುತ್ತಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸೀಮಿತ ಕೇಂದ್ರ ತೆರೆದಿದ್ದು ಕೆಲವೇ ಕೆಲವು ರೈತರಿಗೆ ಅನುಕೂಲ ಮಾಡಿದ್ದಾರೆ ಇದರ ಬದಲಿಗೆ ಮಿಕ್ಕ ರೈತರಿಗೂ ಅನುಕೂಲವಾಗುವಂತೆ ಎಪಿಎಂಸಿಯಲ್ಲಿ ರಾಗಿ ಖರೀದಿ ಮಾಡಬೇಕು ಇದರಿಂದ ರೈತರಿಗೆ ಅನುಕೂಲ ಮಾಡಿದಂತಾಗುತ್ತದೆ ನಿಗದಿತ ಸಮಯದಲ್ಲಿ ಅನುಕೂಲ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸರ್ಕಾರ ಈ ರಾಗಿಯನ್ನು ಕೂಡ ಜಾಸ್ತಿ ಮಾಡಿಬಿಟ್ಟಿದೆ ಸಣ್ಣ ರೈತರಿಂದ ತಗೊಳ್ಬೇಡಿ ದೊಡ್ಡ ಸಣ್ಣ ಅಲ್ಲ ದೊಡ್ಡ ರೈತರಿಂದ ತಗೋಬೇಡಿ ಸಣ್ಣ ರೈತರಿಂದ ತಗೊಳ್ಳಿ ಇದರಲ್ಲಿ ಏನು ತಾರತಮ್ಯ ಏನಿಲ್ಲ ಸಣ್ಣ ರೈತರನ್ನು ತಗೊಳ್ಳಿ ದೊಡ್ಡ ರೈತರನ್ನು ತಗೊಳ್ಳಿ ಆಮೇಲೆ ಏನು ಕಾರ್ಡ್ ಕೊಟ್ಟಿದ್ದಾರೆ ಅವ್ರನ್ನ ಇಶ್ಯೂ ಮಾಡಿ ತಕ್ಷಣದಲ್ಲಿ ಇರ್ತಕ್ಕಂಥ ಸಣ್ಣ ರೈತರಿಗೆ ದೊಡ್ಡ ರೈತರಿಗೆ ಆಮೇಲೆ ಕೊಡ್ತೀವಿ ಅನ್ನೋದು ಅವೆಲ್ಲ ಕಾರ್ಡ ಏನು ಸಿನಾಡಿ ಪ್ರಕಾರ ತಗೊಳ್ಳಿ ಅವ್ರ ಕಾರ್ಡ ರೈತರು ಹಾಗೆ ಈ ನೀವು ಏನು ಸಣ್ಣ ರೈತರು ಓದಿದಾರೆ ಅವ್ರಿಗೂ ಕೂಡ ಕಾರ್ಡ್ ಕೊಡಬೇಕು ದೊಡ್ಡ ರೈತರಿಗೂ ಕಾರ್ಡ್ ಕೊಡಬೇಕು ಆಮೇಲೆ ಎರಡನೇ ನಮ್ದು ಏನು ಬೇಡಿಕೆ ಅಂದರೆ ರಾಗಿ ಬೆಳೆದಿದ್ದಾರಲ್ಲ ಎಂಬರ್ ಹಸ್ರು ಕಾರ್ಡ್ ಇಸ್ಕೊಂಬಿಟ್ರೆ ರೈತರು ಎರಡು ಕಾರ್ಡ್ ಅದಕ್ಕೆ ಕಾರಣ ರಾಜಕಾರಣಗಳೇ 500 ರೂಪಾಯಿ ಕೊಟ್ಟು ಓಟ್ ಹಾಕ್ಸತ್ತಾರಲ್ಲ ಅದು ರೂಢಿ ಮಾಡಿಬಿಟ್ರು ಇವರು ರಾಗಿ ತಗೊಳ್ಳೋದು ರಾಗಿ ತಗೊಳ್ಳೋ 200 ಕೊಟ್ಟು ರಾಗಿ ಬೆಳೆ ಅಂತ ಕಾರ್ಡ್ ಇಸ್ಕೊಂಬಿಟ್ರೆ ಹಂಗಾಗಿ ಕಂಡು ಹಿಡಿಯೋಕ್ಕಾಗಲ್ಲ ಅದನ್ನು ಅಂತಾರಲ್ಲ ರಾಗಿನ ಕೊಂಡ್ಕೊಳ್ಳಿ ರಾಗಿ ಕೊಂಡ್ಕೊಂಡು ಗೋಡನ್ಗೆ ಹೋದ್ಮೇಲೆ
ನಿಮ್ಮ ಇಲಾಖೆಯಿಂದ ಏನು ವಿಲೇಜ್ ಕಂಡಕ್ಟರು ಅಥವಾ ಆರ್ ಐ ಇರ್ತಾರಲ್ಲ ಒಂದು ನಾಲ್ಕು ತಂಡ ಮಾಡಿ ಕಟ್ಟಿ ತಗೊಂಡು ಏನು ಬೋರು ಬಬ್ಳು ಎಳ್ವಾರೆ ಅಂತ ಯಾಕೆ ಕಾರ್ಡ್ ಕೊಟ್ಟರು ಒಂದು ತಂಡ ಒಂದು ಹೋದರೆ ಆ ಕಾರ್ಡು ರಾಗಿ ಬೆಳೆದಂಗೆ ಸಿಕ್ಕುತ್ತೆ ಅದನ್ನು ಹೊಸ ಪಡಿಸಿದ್ರೆ ರೈತರು ನಾಶ ಆಗಲ್ಲ ಯಾವ ವರ್ತಿಗರು ರಾಗಿ ಕೊಟ್ಟಿರ್ತಾರೆ ಇನ್ನೂ ದುಡ್ಡು ಬಂದಿರಲ್ಲ ದುಡ್ಡನ್ನು ಬಿಡುಗಡೆ ಮಾಡಿರಲ್ಲ ದುಡ್ಡನ್ನು ಬಿಡುಗಡೆ ಮಾಡೋದ್ರೊಳಗೆ ಅದನ್ನು ಕಂಡು ರಾಗಿನ ಏನಾದ್ರು ಹೊಸ ಪಡಿಸಿದ್ರೆ ಮುಂದಿನ ಸತಿ ನಿಜವಾದ ರೈತನಿಗೆ ನಂತರ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ರೈತರು ಬಿಟ್ಟರು ಯಾರು ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದ್ದು ಆ ರೈತರ ಅಂಗಡಿಗೆ ದುಡ್ಡು ಸೊ ರೈತರು ಸ್ಟ್ರಿಕ್ಟ್ ಆಗಿರ್ಬೇಕು ಯಾರಿಗೂ ಕೂಡ ಅದನ್ನು ದುಡ್ಡನ್ನು ಬಿಡಿಸ್ಕೊಡದೆ ನಿಮ್ಮ ಅಕೌಂಟಿಗೆ ದುಡ್ಡು ಹೋಗಿರೋದು ಯಾರು ಬಿಟ್ಟರು ಯಾರ್ದು ರಿಜಿಸ್ಟ್ರೇಷನ್ ಆಗಿರ್ತದೋ ಅವ್ರ ಹೆಸರಿಗೆ ದುಡ್ಡು ಹೋಗಬೇಕು ಅದು ರೈತರು ಕೊಡೋಕೆ ಇನ್ನು ಸಂದರ್ಭದಲ್ಲಿ ಗೀಜಹಳ್ಳಿ ಮಾಜಿ ಅಧ್ಯಕ್ಷ ಲೀಲಾವತಿ ಬೈರೇಶ್ ಲಿಂಗಪ್ಪ ಚಂದ್ರಣ್ಣ ರಾಜಣ್ಣ ಮತ್ತಿತರರು ಹಾಜರಿದ್ದರು ನವೀನ್ ಕಿರಣ್ ಅಮುಕ್ ಟಿವಿ ಅರಸೀಕೆರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿದೆ ನಮ್ಮ ಭಾರತೀಯರು ಅಲ್ಲಿ ಸಿಲುಕಿದ್ದಾರೆ ಇಲ್ಲಿ ನೋಡಿದರೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಇದು ಸರಿಯೇ ಎಂದು ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಗೆ ನೆಲಮಂಗಲದಲ್ಲಿ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ಮಾತನಾಡುತ್ತಾ 58 ಇಂಚು ಎದೆ ಇದ್ದಂತಹ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ ಭಾರತೀಯರನ್ನ ಕರೆತರುವಲ್ಲಿ ಪ್ರಧಾನಿ ಮೋದಿರವರು ಸೋತಿದ್ದಾರೆ ಆದರೆ ವಿಶ್ವಗುರು ಎಂದು ಮಾತ್ರ ಹೇಳುತ್ತಾರೆ ಡಿಸಿಎಂ ಅಶ್ವಥ್ ನಾರಾಯಣ್ಗೆ ತಲೆಗೂ ಬಾಯಿಗೆ ಸಂಬಂಧವಿಲ್ಲದೆ ಮಾತನಾಡುತ್ತಿದ್ದಾರೆ ಎಂದರು ಇನ್ನು ಹೆಚ್ಚಿನ ಶಕ್ತಿಯನ್ನ ನೀಡಿ ಈ ಒಂದು ಮಠಕ್ಕೆ ತನ್ನದೇ ಆದಂತಹ ದಾನ ಧರ್ಮಗಳಲ್ಲಿ ಮುಂದಾಗಲಿ ಸ್ವಾಮಿಗಳನ್ನೇ ಕಾಣ ನೆರವೇರಿಸಿಕೊಟ್ಟಂತಹ ಉತ್ತಮ ಸಂಸದೀಯ ಪಟ್ಟಿ ಆದಂತಹ ಚಾಪನ್ನು ಮೂಡಿ ಸ್ವಾಮಿಗಳನ್ನೇ ಕಾಣ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲರೂ ಜೋರು ಚಪ್ಪಾಳೆಯನ್ನು ಕಟ್ಟುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಎದೆ ಇದ್ದಂಥ ಪ್ರಧಾನಮಂತ್ರಿಗಳಿಗೆ ನಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕ್ಕಾಗಲಿಲ್ಲ ಈಗಾಗಲೇ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಎಷ್ಟು ಜನ ಪ್ರಾಣ ಕಳ್ಕೊಳ್ಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕಂದರೆ ವಿಶ್ವಗುರು ಅಂತ ಹೇಳ್ಕೊಂಡವರು 15,000 ಜನಕ್ಕೆ ಕರ್ಕೊಂಬರೋಕ್ಕಾಗಿಲ್ಲ ಅಂದರೆ ಇನ್ನು ಯಾಕೆ ವಿಶ್ವಗುರು ಆಗ್ತಾಯಿದ್ದಾರೆ ಇವರು ಮತ್ತು ಅಶ್ವಥ್ ನಾರಾಯಣನಿಗೆ ಅವ್ರಿಗೆ ತಲೆಗೂ ನಾಲ್ಗೆಗೂ ಏನೂ ಸಂಬಂಧನೇ ಇಲ್ಲ ಪಾದಯಾತ್ರೆಗೂ ಉಕ್ರೇನ್ಗೇನು ಸಂಬಂಧ ಇವ್ರಿಗೆ ಯಾವಾಗಲೂ ಅಷ್ಟೇ ಏನಾದರೂ ಜನ ಪರ ಕಾರ್ಯಕ್ರಮಗಳೇನಾದರೂ ಬಂದಾಗ ಇವರಿಗೆ ಪಾಕಿಸ್ತಾನ ಚೈನಾ ಹಿಂದೂ ಮುಸ್ಲಿಮ್ ಎಲ್ಲ ಬರ್ತಕ್ಕಂಥದ್ದು ಇದು ಪಾಠ ಬಿಟ್ಟರೆ ಬೇರೆ ಏನೂ ಕಲ್ತಿಲ್ಲ ಅವರು ಜನರ ಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮ ಮಾಡತಕ್ಕಂಥದ್ದು ಸಹ ಇವ್ರಿಗೆ ಜ್ಞಾನ ಇಲ್ಲದೇ ಇರತಕ್ಕಂಥ ಮಂತ್ರಿಗಳು ಇದ್ದಾರೆ ಈಗ ಸರ್ ಯುದ್ಧದ್ದು ಕೊನೆ ಅಂದರೆ ಯಾವ ರೀತಿ ಇದಾಗುತ್ತೆ ಒಂದು ಕಡೆ ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ನಮ್ಮ ಭಾರತ ರಾಷ್ಟ್ರ ಮೊದಲಿಂದಲೂ ಸಹ ಅಲಿಪ್ತ ನೀತಿನಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜೋಸೆಫ್ ಬ್ರಾಸ್ ಟೀಟೋ ಅವರು ನಾಜೀರ್ ಅವರು ಇವರೆಲ್ಲ ಸೇರಿ ಮಾಡಿದಂಥ ಒಂದು ನೀತಿಯಿಂದ ಪ್ರಪಂಚ ನಡೀತಾ ಇತ್ತು ಇವ್ರು ಬಂದಾಗಲಿಂದನೂ ಸಹ 8 ವರ್ಷದಿಂದ ದಿನ ನೆಹರುಗೆ ಬಯೋದೇ ವಿನಃ ಇವರು ಒಳ್ಳೆ ಕೆಲಸ ಮಾಡೋದಂತ ಏನೂ ಇಲ್ಲ ರಷ್ಯಾ ನಮ್ಮ ಜೊತೆ ಇದ್ರೂ ಸಹ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕೆ ಬರಲ್ಲ ಅದರಲ್ಲೂ ಸಹ ಇವ್ರು ಯಾರೂ ಸಹ ಉಕ್ರೇನ್ಗೆ ಹೋಗಿಲ್ಲ ಅಕ್ಕಪಕ್ಕದಲ್ಲಿರೋ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಮಕ್ಕಳನ್ನ ಕರ್ಸ್ಕೊಂಡು ವಾಪಸ್ ಕರ್ಕೊಂಬರ್ತಾ ಇದ್ದಾರೆ ಅವ್ರು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ವಿದೇಶಾಂಗ ನೀತಿಯಲ್ಲಿ ರಾಮನಗರದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಿಸಲು ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಅತಿ ಹೆಚ್ಚು ರೇಷ್ಮೆ ಬೆಳೆಯುತ್ತಿರುವ ಶಿಡ್ಲಾಘಟ್ಟದ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯನ್ನ ನೂತನ ಟೆಕ್ನಾಲಜಿಯೊಂದಿಗೆ ಮಿಷಿನರಿ ಅಳವಡಿಸಿಕೊಂಡು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುವುದು ಎಂದು ರಾಜ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಕ್ರೀಡಾ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ತಿಳಿಸಿದರು
ಶಿಡ್ಲಘಟ್ಟ ನಗರದ ರೇಷ್ಮೆಗೂಡು ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಮುಂಬೈನಲ್ಲಿ ಟೆಕ್ಸ್ಟೈಲ್ ನಡೆಸಿದ್ದೇನೆ, ಕೆಲಸ ಮಾಡಲು ಕಾರ್ಮಿಕರು ಸಿಗುವುದಿಲ್ಲ. ಶಿಡ್ಲಘಟ್ಟದಲ್ಲಿ ರೇಷ್ಮೆ ಅತಿಯಾಗಿ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆಯನ್ನ ಹೈಟೆಕ್ ಮಾಡುವ ಮೂಲಕ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮ ಮಾಡಲಾಗುವುದು ಎಂದರು. ಪ್ರೊವಿಷನ್ ಮಾಡ್ತಾ ಇದೀವಿ. ಇದು ನೋಡಿ, ಸರ್ಕಾರದ ಹಣದಿಂದ ನಾವು ಕಟ್ತಾ ಇರುವಂತದೆಲ್ಲ ನಾನು ಫಾಲೋ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಹಣವನ್ನ ತಂದು ಅದು ಮುಂಚೆಯಿಂದ ಸ್ವಪ್ನ ಇತ್ತು. ಅಲ್ಲೂ ಒಂದು ಮೇನ್ ರೋಡ್ ಇದೆ, ಅಗತ್ಯ ಇದೆ. ಯಾಕೆಂದ್ರೆ ಅಲ್ಲಿ ಇಲ್ಲಿಗಿಂತ ಹೆಚ್ಚಿನ ರೀತಿ ಬರ್ತಾ ಇರುವಂಥದ್ದು. ನೀವು ನೋಡಿದರೆ ರಾಮನಗರ ಅದು ಸಿಲ್ಕ್ ಸಿಟಿ ಅಂತಲೇ ಹೆಸರು ಕೊಟ್ಟಿರುವಂಥದ್ದು ಸ್ಟಾರ್ಟಿಂಗಲ್ಲಿ ಅಲ್ಲಾದಂಥದ್ದು, ಆಮೇಲೆ ಸಿದ್ಲಘಟ್ಟದಲ್ಲಿ ಆಗಿದೆ. ಈಗ ಎರಡನೇ ಪ್ರಾಜೆಕ್ಟನ್ನು ನಾವು ಸಿದ್ಲಘಟ್ಟೆಗೆ ಕೊಡ್ತೀವಿ, ತನ್ನದು ಮಾಡ್ತೀವಿ ಅಂತ ಹೇಳಿ. ರೇಷ್ಮೆ ಭಾಳಷ್ಟು ಎಕ್ಸ್ಪೋರ್ಟ್ ಆಗ್ತದೆ, ಎಕ್ಸ್ಪೋರ್ಟ್ ಆಗೋದ್ರ ಬಗ್ಗೆ ಇಲ್ಲೇ ಒಂದು ರೇಷ್ಮೆ ಜವಳಿ ಪಾರ್ಕ್ ಆದರೆ ರೈತರಿಗೂ ಮತ್ತು ಹೆಚ್ಚಿನ ಲಾಭ ಸಿಗುತ್ತೆ. ಕೇಳಿ 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 ಸರ್, ಟೆಕ್ಸ್ಟೈಲ್ ಈಗಲೇ ನಮ್ಮ ರೈತ ಸಮುದಾಯದ ಅಣ್ಣದಿರು ಹೇಳ್ತಾ ಇದ್ದಾರೆ, ನಮಗೆ ಕಟ್ಟಿಂಗ್ಗೆ ನಮಗೆ ಯಾರು ಲೇಬರ್ ಸಿಗ್ತಾ ಇಲ್ಲ. ಟೆಕ್ಸ್ಟೈಲ್ ಪಾರ್ಕ್ ನಾವು ಮಾಡಿದ್ರೆ ಲೇಬರ್ ಎಲ್ಲಿಂದ ತರ್ತೀರಿ? ಒಂದು ನಿಮಿಷ, ಲೇಬರ್ ಪ್ರಾಬ್ಲಮ್ಸ್ ಎವ್ರಿವೇರ್ ಇನ್ ಇಂಡಿಯಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಾವೆಲ್ಲ ಇಂಪೋರ್ಟ್ ಬಟ್ಟೆ ಮಾಡ್ತಾ ಇದ್ದೀವಿ, ಈಗ ನಾವು ಹಾಕಿರೋ ಬಟ್ಟೆ, ನಾನು ಹಾಕಿರೋ ಬಟ್ಟೆ ಎಲ್ಲ ಹೊರಗಲ್ಲೇ. ದಯವಿಟ್ಟು ಕೇಳಿ, ಯಾಕೆಂದರೆ ನಮ್ಮ ಹತ್ರ ಎಷ್ಟು ಲೂಮ್ಗಳಿದ್ದೋ, ಈಗ ಸಿಲ್ಕ್ ಪಾರ್ಕ್ನು ನಾವು ಮಾಡಿ ಇವರು ಸಾಹೇಬ್ರು ಇರೋವಂಥ ಸಂದರ್ಭದಲ್ಲಿ 175, ಈಗ ನನಗೆ ನೆನಪು ಬರ್ತಾ ಇದೆ, 75 ಮಿಷಿನನ್ನು ಪ್ರತಿ ಒಂದು ಜಿಲ್ಲೆಗೆ ಕೊಟ್ಟಿದ್ರು. ಯಾರು ನಡೆಸಿದ್ರ ನಡೆಸಲಿಲ್ಲ, ಹುಟ್ಟಿಡ್ದೋಯ್ತು. ಮಾರುಕಟ್ಟೆಯಲ್ಲಿ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೇಷ್ಮೆ ಗೂಡುಗಳು ಈ ಹರಾಜ್ ಮತ್ತು ಈ ಪೇಮೆಂಟ್ ಮೂಲಕ ರೇಷ್ಮೆ ಗೂಡನ್ನು ಖರೀದಿಸುವ ವ್ಯವಸ್ಥೆಯನ್ನ ಖುದ್ದು ವೀಕ್ಷಿಸಿದರು. ಬೋದಗೂರಿನ ರೈತರೊಬ್ಬರ ಹಿಪ್ಪುನೇರಳೆ ತೋಟ ಮತ್ತು ಹೂಳು ಸಾಕಾಣಿಕೆ ಮನೆ ವೀಕ್ಷಿಸಲು ರೈತರ ದ್ವಿಚಕ್ರ ವಾಹನದಲ್ಲಿ ಸಂಚರಿಸಿದರು. ಬೋದಗೂರಿನ ಗ್ರಾಮಸ್ಥರು ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅಭಿಮಾನಿಗಳಿಂದ ಪುಷ್ಪಮಾಲೆ ಹಾಕಿ ಅದ್ದೂರಿ ಸ್ವಾಗತ ಕೋರಲಾಯಿತು. ರೀಲ್ ಬೇಕಾಗ್ತಾ ಇದೆ, ನೀವು ಇನ್ನೂ ರೀಲು ನಮಗೆ ಬೇಕಾಗುತ್ತೆ. ನಮ್ಗೆ ನೋಡಿರ್ಬೇಕು, ವಾರಾಣಸಿಯಲ್ಲಿ ಡಿಮ್ಯಾಂಡ್ ಇದೆ, 3,000 ಮೆಟ್ರಿಕ್ ಟನ್ನು ರೀಲ್ ಬೇಕಾಗ್ತಾ ಇದೆ. ಆರ್ಡರ್ ತಗೊಂಡಿದ್ದೀನಿ, ಅದು ಸಪ್ಲೈ ಮಾಡೋಕೆ ಆಗ್ತಾ ಇದೆ. ಇವತ್ತು ಹೋಗ್ಬೇಕಿತ್ತು, ಅಲ್ಲಿ 4,000 ಸ್ಕ್ವೇರ್ ಫೀಟ್ನ ಗೌರ್ಮೆಂಟು ನಮಗೆ ಒಂದು ಗುಡೌನ್ ಆಫೀಸ್ ಕೊಟ್ಟಿದ್ದಾರೆ. ಅದರೊಳಗೆ ನಾವೊಂದು ರೀಲನ್ನು ಇಲ್ಲಿಂದ ತಗೊಂಡೋಗಿ ಪ್ಯಾಕಿಂಗ್ ಮಾಡಿ ಅಲ್ಲಿ ಮಾರ್ಕೆಟ್ನಲ್ಲಿ ಮಾಡುವಂಥ ಸೌಲಭ್ಯಗಳನ್ನ ರೆಡಿ ಮಾಡಿ ಇಟ್ಕೋತೀವಿ. ಏನಾದರೂ ಮಾರ್ಕೆಟ್ ಹೆಚ್ಚು ಕಮ್ಮಿ ಆದರೆ ನಾವು ಪೆದ್ದಪ್ಪಯ್ಯನವರೆಲ್ಲ ಹೋಗಿದ್ದಂಥದ್ದು ಅಗ್ರಿಮೆಂಟು ಆಗಿದೆ. ನಾವು ಅದನ್ನು ಫ್ರೀ ಆಫ್ ಕಾಸ್ಟ್ ಅಂತ ತೆಗಬೇಕು ಅಂತ ಲೇಟರ್ನು ಬರ್ತಿದ್ವಿ, ಅಲ್ಲಿ ಮಂತ್ರಿಗಳ ಹತ್ರನು ಮಾತಾಡಿದ್ದೋ, ಸೆಂಟ್ರಲ್ ಮಿನಿಸ್ಟ್ರು 4-5 ಜನ ಬಂದಿರೋದ್ರಿಂದ ಅಲ್ಲಿ ಅವರಿಗೆ ಕಮಿಷನರ್ಗೆ ಹೇಳಿಸಿ ಅದನ್ನು ಫ್ರೀ ಮಾಡಿಸ್ಕೋಬೇಕು ಅಂತೇಳಿ ನಾನು ಈ ದಿನ ಹೊರಟಿದ್ದೆ. ಸರ್ಕಾರಿ ರೇಷ್ಮೆ ಇಲಾಖೆ ಕಟ್ಟಡಗಳು ಪಾಳು ಬಿದ್ದಿವೆ. ಇಲಾಖೆಗೆ ಸೇರಿರುವ ಜಮೀನು ಸಹ ಖಾಸಗಿ ವ್ಯವಸ್ಥೆಗಳು ಅತಿಕ್ರಮಣ ಪ್ರವೇಶ ಮಾಡಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇನ್ನು ರೇಷ್ಮೆಯ ಇಲಾಖೆಗೆ ಸೇರಿದ ಒತ್ತುವರಿ ಜಮೀನನ್ನ ಸಂರಕ್ಷಣೆ ಮಾಡಬೇಕು. ತಾಲೂಕಿನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡಬೇಕು. ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಗೂಡು ವಹಿವಾಟ ಆದ ಕೂಡಲೇ ತಡ ಮಾಡದೆ ಶನಿವಾರ ಭಾನುವಾರ ಮತ್ತು ರಜಾ ದಿನವೆಂದು ವಿಳಂಬ ಮಾಡದೆ ರೈತನ ಖಾತೆಗೆ ಹಣ ಜಮಾ ಮಾಡಬೇಕು. ಸರ್ವೆ ನಂಬರ್ನಲ್ಲಿ ಸಂಸಾರದ ಮನೆ ಜೊತೆ ಕಟ್ಟಿರುವ ಹೂಳು ಸಾಕಾಣಿಕೆ ಮನೆಗಳಿಗೆ ನಿರ್ಬಂಧನೆಗಳಿಲ್ಲದೆ ಪೂರ್ತಿ ಪ್ರಮಾಣದಲ್ಲಿ ಸಹಾಯಧನವನ್ನು ನೀಡಬೇಕೆಂದು ರೈತ ಸಂಘಟನೆಗಳಿಂದ ರೈತ ಮುಖಂಡರಾದ ಭಕ್ತರಹಳ್ಳಿ ಬೈರೇಗೌಡ, ಶೆಟ್ಟಿಹಳ್ಳಿ ಎಸ್ಎಂ ರವಿಪ್ರಕಾಶ್, ಭಕ್ತರಹಳ್ಳಿ ಪ್ರತೀಶ್, ಮುನಿಕೆಂಪಣ್ಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂದರ್ಭದಲ್ಲಿ ಶಾಸಕ ವಿ ಮುನಿಯಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ, ರಾಜ್ಯ ರೇಷ್ಮೆ ಅಭಿವೃದ್ಧಿ ಆಯುಕ್ತ ಟಿ ಪೆದಪ್ಪಯ್ಯ, ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕ ನಾಗಭೂಷಣ್, ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರಾದ ಅಂಜನೇಯ, ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸುರೇಂದ್ರಗೌಡ, ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.
ಅರಸೀಕೆರೆ ನಗರದ ಮಲ್ಲೇಶ್ವರ ಬಡಾವಣೆಯಲ್ಲಿರುವ ಮಲ್ಲೆ ಮಲ್ಲೇಶ್ವರ ಸ್ವಾಮಿರವರಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾತ್ರಾ ಮಹೋತ್ಸವವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಿದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಪಂಚಾಮೃತ ಅಭಿಷೇಕ, ಬಂದ ಭಕ್ತರಿಂದ ಕ್ಷೀರಾಭಿಷೇಕ, ಮಳೆ ಮಲ್ಲೇಶ್ವರ ಸ್ವಾಮಿ ಕಲಾ ಬಳಗದವರಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬುಧವಾರ ಮಧ್ಯಾಹ್ನ 11:30ಕ್ಕೆ ಬೆಟ್ಟದ ಮೇಲೆ ನೆಲೆಸಿರುವ ದೇವರಿಗೆ 101 ಎಡೆಸೇವೆ ಹಾಗೂ ಮರುಳ ಸಿದ್ದೇಶ್ವರ ಸ್ವಾಮಿ, ವೀರಭದ್ರೇಶ್ವರ ಸ್ವಾಮಿ, ಕರಿಯಮ್ಮದೇವಿ, ಮಲ್ಲಿಗೆಮ್ಮದೇವಿ ಹಾಗೂ ಚಲುವರಾಯಸ್ವಾಮಿ, ದೂರಾರಾಯಸ್ವಾಮಿಯವರ ಸಮ್ಮುಖದಲ್ಲಿ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಜಾತ್ರೆಯನ್ನು ಕಾಳನಕೊಪ್ಪಲು, ಮಲ್ಲೇಶ್ವರ ನಗರ, ಸುಬ್ರಹ್ಮಣ್ಯ ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ಭಕ್ತಾದಿಗಳಿಂದ ಪ್ರತಿಯೊಬ್ಬರಿಂದನೂ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರೂ ಸಹ ಈಶ್ವರನ ಮೇಲೆ ಒಂದು ಕ್ಷೀರಾಭಿಷೇಕ ಮಾಡಲು ಅವಕಾಶ ಕೊಟ್ಟಿದ್ದು ಇದು 365 ದಿವಸನೂ ಸಹ ಈ ಜಾತಿ ಭೇದವಿಲ್ಲದೆ ನಡೆಯುವಂಥ ಒಂದು ಕಾಶಿ ವಿಶ್ವನಾಥನ ಥರ ಇಲ್ಲಿ ನಡೆಯುತ್ತದೆ. ಇದು ಇಲ್ಲಿ ಮತ್ತು ಧನುರ್ಮಾಸ ಪೂಜೆಯಲ್ಲಿ ಸಹ ಇದೇ ರೀತಿ ಬೆಳಗ್ಗೆ 5-6 ಗಂಟೆವರೆಗೂ ಇದೇ ನಡೀತದೆ. ಹಾಗೂ ನಾಳೆ ದಿನ ಶಿವರಾತ್ರಿಯಾದ ಮಾರನೇ ದಿನ ಗ್ರಾಮ ದೇವತೆಗಳು ಹಾಗೂ ಅಂಚೆ ಕೊಪ್ಪಲು ಮರುಳಸಿದ್ದೇಶ್ವರ ಸ್ವಾಮಿ ಸಮೇತ ಇಲ್ಲಿ ವಿಜೃಂಭಣೆಯ ರಥೋತ್ಸವವನ್ನು ಬೆಳಗ್ಗೆ 12 ಗಂಟೆಗೆ ಶುರುವಾಗಿದ್ದು 101 ಅಡಿ ಸೇವೆ ಸಮೇತ ನಡೆಯಿತು. ವಿಜೃಂಭಣೆಯಿಂದ ಇದ್ದು ಆಮೇಲೆ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿ 35 ವರ್ಷಗಳಿಂದ ನಡೆದುಕೊಂಡಿರುವಂಥ ಒಂದು ಕಾರ್ಯಕ್ರಮ. ಚೋಳರ ಕಾಲದ ನಿರ್ಮಿತವಾದಂತಹ ಒಂದು ದೇವಸ್ಥಾನ, ಆ ಒಂದು ಇದರಲ್ಲೇ ಇದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಮುಂದಿನ ಪತಂಜಲಿ ಭವನ 92 ಇಸ್ವಿನಲ್ಲೇ ಮಾಡಿದ್ದು ಈಗ ಎಲ್ಲ ಮುಂದೆ ಇನ್ನೊಂದು ಎಲ್ಲ ಜಾತ್ರಾ ವಿಶೇಷವಾಗಿ ಭಕ್ತರಿಗೆ ತೀರ್ಥ ಪ್ರಸಾದದ ವಿನಿಯೋಗದ ಜೊತೆಯಲ್ಲಿ ಮಹಾಪರೇವು ಹಮ್ಮಿಕೊಂಡಿದ್ದು ಬಂದ ಭಕ್ತರಿಗೆ ಮುದ್ದೆ ಊಟವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಬಿಪಿಎಸ್ ಗಂಗಾಧರ್, ಮಳೆ ಮಲ್ಲೇಶ್ವರ ಸಮಿತಿ ಸದಸ್ಯರು ಭಾಗವಹಿಸಿದರು. ನವೀನ್ ಕುಮಾರ್, ಅಮುಕ್ ಟಿವಿ, ಅರಸೀಕೆರೆ. ನಗರಸಭಾ ಅಧ್ಯಕ್ಷೆ ಶ್ರೀಮತಿ ಶ್ವೇತಾ ಶಬರೀಶ್ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡುವ ಮೂಲಕ ಪ್ರತಿ ವಾರ್ಡ್ಗಳಲ್ಲಿ ರಸ್ತೆ, ಬೀದಿದೀಪ, ಚರಂಡಿ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದಾಗಿ ತೀರ್ಮಾನ ಕೈಗೊಳ್ಳಲಾಯಿತು. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದ ಸಾಮಾನ್ಯ ಸಭೆಯಲ್ಲಿ ನೀರು, ರಸ್ತೆ ಸಮಸ್ಯೆಗಳೇ ಮುಖ್ಯ ಅಜೆಂಡಾ ಆಗಿ ಪ್ರಸ್ತಾಪವನ್ನು ಮುಂದಿಟ್ಟುಕೊಂಡು ಎಲ್ಲರ ಸಹಮತದ ಆಧಾರದ ಮೇಲೆ ಅನುಮೋದನೆ ಆಯಿತು. ನಗರಸಭೆ ಸದಸ್ಯರಾದ ಅಪೂರ್ವ ನಾರಾಯಣಮ್ಮ ಮಾತನಾಡಿ ತಮ್ಮ ವಾರ್ಡ್ಗಳಲ್ಲಿ ರಸ್ತೆಯ ಹಂಸಗಳ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿದರು. ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಶ್ವೇತಾ ಶಬರೀಶ್ ಮಾತನಾಡಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಂದ 5 ಕೋಟಿ ರೂಪಾಯಿಗಳಲ್ಲಿ ಪ್ರತಿ ವಾರ್ಡ್ಗೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ, 35 ವಾರ್ಡ್ಗಳಿಗೆ 3.5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಹಾಗೂ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಬದಿಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ ಬಗ್ಗೆ ಮತ್ತು ಇನ್ನುಳಿದ 1 ಕೋಟಿ ರೂ ವೆಚ್ಚದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆ, ಚರಂಡಿ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸಗಳಿಗೆ ಚಾಲನೆ ನೀಡುವ ಮೂಲಕ 5 ಕೋಟಿ ರೂಪಾಯಿಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿ ನಗರವನ್ನು ಸುಂದರ ಹಾಗೂ ಸದೃಢವಾಗಿಸುವ ಕಾರ್ಯಗಳನ್ನು ಮಾಡಲಾಗುವುದೆಂದು ತಿಳಿಸಿದರು. ನಮಸ್ಕಾರ. ಏನು ಇವತ್ತಿನ ದಿನ ಎಷ್ಟಿವತ್ತು? 2ನೇ ತಾರೀಕಲ್ವಾ? 3ನೇ ತಾರೀಕು ಗುರುವಾರ. ಇವತ್ತಿನ ದಿನ ವಿಶೇಷ ಸಾಮಾನ್ಯ ಸಭೆ ಕರೆಯಲಾಯಿತು. ಇದರಲ್ಲಿ ಒಂದೇ ಸಬ್ಜೆಕ್ಟ್ ಇತ್ತು, 5 ಕೋಟಿ ನಮ್ಮ ಮುಖ್ಯಮಂತ್ರಿಗಳಿಂದ ಮಿನಿಸ್ಟರ್ ಹತ್ರದಿಂದ ಏನು ಅಮೌಂಟ್ ಬಿಡುಗಡೆ ಆಗಿದೆ, ಇದಕ್ಕೆ ಯಾರ್ಯಾರು ಅಮೌಂಟು ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಸಹ ನಮ್ಮ ನಗರಸಭೆ ವತಿಯಿಂದ ಮೊದಲನೇದಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಅದಾದ ನಂತರ ಏನು ಇವತ್ತಿನ ದಿನ ಈ ಒಂದು ಕ್ರಿಯಾ ಯೋಜನೆ, 5 ಕೋಟಿಗೆ ಕ್ರಿಯಾ ಯೋಜನೆ ಒಂದು ವಿಶೇಷ ಸಭೆಯನ್ನು ಕರೆಯಲಾಗಿತ್ತು. ಇದಕ್ಕೆ ನಮ್ಮ ಶಾಸಕರು ಸಹ ಬಂದಿದ್ದರು.
ಚರ್ಚೆ ಸುಮಾರು ಚರ್ಚೆಗಳಾಯಿತು. ಆದ ನಂತರ ಕೊನೆಯದಾಗಿ ನಾವು ಪ್ರತಿ ವಾರ್ಡ್ಗೂ 10 ಲಕ್ಷ ಅಂತ ಮೀಸಲಾತಿ ಮಾಡಿದ್ದೇವೆ. ಅದಾದ ನಂತರ 50 ಲಕ್ಷ ಏನು ಲೈಟಿಂಗ್ಸ್ ವಾರ್ಡ್ ವೈಸ್ ಆಗಿರ್ಬೋದು ಹೆದ್ದಾರಿಯಲ್ಲೇ ಆಗಿರ್ಬೋದು ಮೊದಲನೇದಾಗಿ ವಾರ್ಡ್ ವೈಸು ಲೈಟಿಂಗ್ಸ್ ತಗೊಳ್ತೀವಿ. ಅದಾದ ನಂತರ ಉಳಿಕೆ ಏನಾದರೂ ಆದಲ್ಲಿ ನಾವು ಹೆದ್ದಾರಿ ಏನಿದೆ ಅವುಗಳಲ್ಲಿ ಯೂಸ್ ಮಾಡೋಕ್ಕೆ ಮೀಸಲಾತಿ ಮಾಡಿದ್ದೀವಿ. ಅದಾದ ನಂತರ 1 ಕೋಟಿ ನೀರಿನ ಸರಬರಾಜು ವ್ಯವಸ್ಥೆಗೆ ಅದನ್ನು ಮಾಡ್ಕೊಂಡಿದ್ದೀವಿ. ಪಂಪ್ ಆಗಿರ್ಬೋದು, ಕೊಳವೆ ಬಾವಿ ಕೊರೆಸೋದಾಗಿರ್ಬೋದು, ಅದರ ಸಂಪ್ ಮಾಡೋದಾಗಿರ್ಬೋದು, ಕೊಳವೆ ಬಾವಿ ಕೊರೆಸೋದಾದ ನಂತರ ಅದಕ್ಕೆ ಮೋಟ್ರು ಪಂಪು ಇದಾಗಿರ್ಬೋದು, ಕೇಬಲ್ ಆಗಿರ್ಬೋದು, ಎಲ್ಲವೂ ಸಹ ಆ 1 ಕೋಟಿಯಲ್ಲಿ ಅದರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆಲ್ಲ ಒಂದು ಸದಸ್ಯರ ಒಂದು ಸರ್ವಾನುಮತದಿಂದ ಈ ಒಂದು ಕ್ರಿಯಾಯೋಜನೆಯನ್ನು ಮಾಡಿಸಿ ಇದನ್ನು ಆದಷ್ಟು ಬೇಗನೆ ಕ್ರಿಯಾಯೋಜನೆ ಮಾಡಿಸಿ ಟೆಂಡರನ್ನು ಕೂಗಿ ಒಂದು ಕೆಲಸವನ್ನು ಆದಷ್ಟು ಬೇಗನೆ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಬಳಕೆ ಮಾಡ್ತೀವಿ ಸರ್. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.